subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ. ಎಲ್ಲರಿಗೆ ನಮಸ್ಕಾರ. ಇವತ್ತು ನಾನು ನಿಮಗೆ ಬಾಣಲೆ ದೋಸೆ ಅಥವಾ ಪ್ಯಾನ್ ದೋಸೆ ಕಡಾಯಿ ದೋಸೆ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೆ ನಾನು ನೋಡಿ ಅಕ್ಕಿ ಉಪಯೋಗಿಸಿಲ್ಲ. ಇಲ್ಲಿ ಇವಾಗ ಅವಲಕ್ಕಿ, ಹೆಸರು ಬೇಳೆ ಮತ್ತು ಸಾಮೆ ಅಕ್ಕಿ ಅಂದರೆ ಲಿಟ್ಲ್ ಮಿಲ್ಲೆಟ್ ಅದನ್ನು ಯೂಸ್ ಮಾಡಿದ್ದೀನಿ. ಹಾಗೆ ಈ ನೀರುಳ್ಳಿ ಮತ್ತು ಕ್ಯಾರೆಟು, ಹಸಿಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇದು ಒಟ್ಟಿಗೆ ಹಿಟ್ಟಾದ ಮೇಲೆ ಮಿಕ್ಸ್ ಮಾಡಿ ದೋಸೆ ತೆಗಿಬೇಕಾದ್ರೆ ಯೂಸ್ ಮಾಡೋದು. ಇದು ನೋಡಿ, ದೋಸೆಗೆ ಒಗ್ಗರಣೆ ಕೊಡೋದು ಸಾಸಿವೆ, ಎಳ್ಳು ಮತ್ತು ಇದು ಉಪ್ಪು ಹಿಟ್ಟಿಗೆ ಮಿಕ್ಸ್ ಮಾಡಲಿಕ್ಕೆ. ಇಷ್ಟು ಇಂಗ್ರೀಡಿಯೆಂಟ್ಸು. ನಿಮಗೆ ಗೊತ್ತಲ್ಲ ಹೆಸರು ಬೇಳೆ ಎಷ್ಟು ಒಳ್ಳೆಯದು ಅಂತ ನಮ್ಮ ಹಾರ್ಟ್ ಹೆಲ್ತಿಗೆ. ಇದು ಹಾರ್ಟ್ ಫ್ರೆಂಡ್ಲಿ, ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ. ಮತ್ತು ನೋಡಿ, ಅವಲಕ್ಕಿನೂ ಅಷ್ಟೇ ಅಲ್ವಾ. ಅವಲಕ್ಕಿ ಜಸ್ಟ್ 2 ಟೇಬಲ್ ಸ್ಪೂನ್ ಹಾಕಿದ್ದೀನಿ, ಅಂದರೆ ಒಂದು 5-6 ಟೀಸ್ಪೂನ್ ಅಷ್ಟೇ. ಇದು ಎರಡನ್ನೂ ಒಟ್ಟಿಗೆ ಒಂದು ಬೌಲಿಗೆ ಹಾಕ್ಕೊಂಡು ಚೆನ್ನಾಗಿ ನೀರು ಹಾಕಿ ಒಂದೆರಡು ಸತಿ ತೊಳಿಬೇಕು. ಅದಕ್ಕೆ ಯಾಕಂದರೆ ಅದರ ಮೇಲ್ಗಡೆ ಇದಕ್ಕೆ ಹೆಸರು ಬೇಳೆ ಕೋಟಿಂಗ್ ಇರುತ್ತೆ, ಇದರಲ್ಲಿ ಸ್ವಲ್ಪ ಇದೆಲ್ಲ ಇರುತ್ತೆ, ಏನು ಕಸ ಎಲ್ಲ ಇರುತ್ತೆ ಅವಲಕ್ಕಿಯಲ್ಲಿ. ಇವಾಗ ಒಳ್ಳೆ ನೀರು ಹಾಕಿಬಿಟ್ಟು ನೀವು ಅದನ್ನು ಒಂದು 3 ಗಂಟೆ ನೆನೆಸಿದರೆ ಸಾಕು ಎರಡು ಒಟ್ಟಿಗೆ. ಈಗ ನಾನು ಇದು ಸ್ಮಾಲ್ ಮಿಲ್ಲೆಟ್ಟು ಅಂದರೆ ಸಾಮೆ ಅಕ್ಕಿ ಯೂಸ್ ಮಾಡ್ತಾಯಿದ್ದೀನಿ. 1/3 ಕಪ್ ಹಾಕಿದ್ದೀನಿ. ಇದು ತುಂಬ ಒಳ್ಳೆಯದು, ವೆಯ್ಟ್ ಲಾಸಿಗೆ ಒಳ್ಳೆಯದು ಮತ್ತು ಇಮ್ಯುನಿಟಿ ಬೂಸ್ಟಿಂಗು. ಹೆಸರು ಬೇಳೆ ಕೂಡ ಇದು ಕೂಡ. ಅಕ್ಕಿ ಯೂಸ್ ಮಾಡೋದು ಈ ಜಾಗದಲ್ಲಿ ಅಕ್ಕಿ ಯೂಸ್ ಮಾಡ್ಬೋದು, ನಾನು ಮಾಡಲಿಲ್ಲ. ಹೆಲ್ದಿಯಾಗಿ ಮಾಡೋಣ ಅಂತ ಹೀಗೆ ಮಾಡಿದ್ದೀನಿ. ಇದಕ್ಕೂ ಅಷ್ಟೇ, ಚೆನ್ನಾಗಿ ನೀರು ಹಾಕಿಬಿಟ್ಟು 1-2 ಸತಿ ತೊಳೀರಿ. ತೊಳೆದ್ಬಿಟ್ಟು ಈಗ ಮತ್ತೆ ಬೇರೆ ಎಕ್ಸ್ಟ್ರಾ ನೀರು ಹಾಕಿ ಅದನ್ನು ಸಾಧಾರಣ 4 ಗಂಟೆ ನೆನೆಸ್ಬೇಕು. ಅದನ್ನು 3 ಗಂಟೆ ನೆನೆಸಿದರೆ ಸಾಕು. ಓಕೆ, ಇವಾಗ ನೋಡಿ, 3 ಗಂಟೆ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ನೋಡಿ, ತೋರಿಸ್ತಾ ಇದ್ದೀನಿ ನೋಡಿ. ಹೌದಾ, ಹೆಸರು ಬೇಳೆನೂ ನೆಂದಿದೆ, ಅವಲಕ್ಕಿನೂ ನೆಂದಿದೆ ನೋಡಿ. ನನ್ನ ಕೈಯಲ್ಲಿ ನಿಮಗೆ ಕಾಣುತ್ತಲ್ಲ, ಹೆಸರು ಬೇಳೆ ಎಷ್ಟು ದೊಡ್ಡದಾಗಿದೆ, ಅವಲಕ್ಕಿ ಕೂಡ ಚೆನ್ನಾಗಿ ನೆಂದಿದೆ. ಇವಾಗ ನೀರನ್ನ ಎಲ್ಲ ಬಿಸಾಡಬೇಕು. ಬಿಸಾಡಿಬಿಟ್ಟು ಬಸ್ದುಬಿಟ್ಟು ಬರೇ ಅದು ಅವಲಕ್ಕಿ ಮತ್ತು ಹೆಸರು ಬೇಳೆ ಮಾತ್ರ ನೋಡಿ, ಒಂಚೂರು ನೀರಿಲ್ಲ. ಓಕೆ, ಇವಾಗ ಅದರಲ್ಲಿ ಇರೋದೇ ನೀರು ಸಾಕಾಗುತ್ತೆ ರುಬ್ಬಲಿಕ್ಕೆ, ನೀವು ಹಾಕಬೇಕಂತಿಲ್ಲ. ಇದು ಅಷ್ಟೇ, ಸಾಮೆ ಅಕ್ಕಿನೂ ಅಷ್ಟೇ, ಚೆನ್ನಾಗಿ ನೀರು ಬಸ್ದುಬಿಟ್ಟು ಹಾಕ್ಕೊಳ್ಳಿ. ಪೂರ್ತಿ ಎಲ್ಲನೂ ಒಂದೇ ಸತಿ ಹಾಕ್ಕೊಂಡು ಫೈನಾಗಿ ಗ್ರೈಂಡ್ ಮಾಡಿ, ಬೇಕಾದರೆ ಒಂದು ಸ್ವಲ್ಪ ಒಂದು ಗುಟ್ಕಿ ನೀರು ಹಾಕ್ಬೋದು, ಜಾಸ್ತಿ ಇಲ್ಲ. ಇವಾಗ ನೋಡಿ, ದಪ್ಪಕ್ಕೆ ರುಬ್ಬಿಟ್ರೆ ಒಳ್ಳೇದು, ಯಾಕಂದರೆ ಅದು ಫರ್ಮೆಂಟ್ ಆಗಬೇಕಾದ್ರೆ 8 hours 10 hours ಇಟ್ಬಿಟ್ಟು ರಾತ್ರಿಗೆ ಫರ್ಮೆಂಟ್ ಆಗಬೇಕಾದ್ರೆ ಅದು ತೆಳು ಆಗಿ ಬಂದುಬಿಡತ್ತೆ, ಯಾಕಂದರೆ ಅದು ಉಬ್ಬತ್ತಲ್ಲ. ಆವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಹಾಗೆ ಮುಚ್ಚಲ ಮುಚ್ಚಿಬಿಟ್ಟು 8 ಗಂಟೆ ಅದನ್ನು ಓವರ್ ನೈಟ್ ಫರ್ಮೆಂಟ್ ಮಾಡಲಿಕ್ಕೆ ಇಡಿ. ಈಗ ನೋಡಿ, 8 ಗಂಟೆ ಆಗಿದೆ ನೋಡಿ, ಅಲ್ಲಿ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಅಂತಂದ್ಬಿಟ್ಟು ನೋಡಿ, ಕಾಣ್ತಾ ಇದೆಯಲ್ಲ, ಅಡಿ ನೀರಿದೆ ನೋಡಿ ನೋಡಿ. ಇವಾಗ ಅದು ನಾವು ಮಿಕ್ಸ್ ಮಾಡಿದ್ರೆ ಕರೆಕ್ಟಾಗಿ ಆಗಿಬಿಡುತ್ತೆ, ನಾವು ತೆಳ್ಳಗೆ ಮಾಡಿಟ್ಬಿಟ್ರೆ ತೀರಾ ಜಾಸ್ತಿ ಆಗಿಬಿಡುತ್ತೆ, ನಾವು ಇದಕ್ಕೇನೂ ಹಾಕೋದಿಲ್ಲ. ಇವಾಗ ಅದಕ್ಕೆ ನೋಡಿ, ಗ್ರೇಟೆಡ್ ಕ್ಯಾರೆಟು 1/4 ಕಪ್ ಅಂದಾಜು, 1 ಇಡೀ ಕ್ಯಾರೆಟ್ ಸಣ್ಣ ಗ್ರೇಟ್ ಮಾಡಿ ಹಾಕಿದ್ದೀನಿ ಸಣ್ಣ ಗ್ರೇಟರಲ್ಲಿ. ಹಾಗೆ ನೀರುಳ್ಳಿ ಸಣ್ಣ ಕಟ್ ಮಾಡಿ ಹಾಕಿದ್ದೀನಿ ನೋಡಿ 1/4 ಕಪ್. ಈ ಅಳತೆಯಲ್ಲಿ ನಿಮಗೆ 6 ಬಾಣಲೆ ದೋಸೆ ಆಗುತ್ತೆ, ಆದರೆ ತುಂಬ ಚೆನ್ನಾಗಾಗುತ್ತೆ. ಮತ್ತು ನೋಡಿ, ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಬೇಕಾದರೆ ಇದೆಲ್ಲ ಕಲಿಸ್ಬಿಟ್ಟು ಉಪ್ಪು ಬೇಕಾದರೆ ಒಂದು ಚುಟ್ಕಿ ಹಾಕ್ಬೋದು, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಇಲ್ಲದಿದ್ರೆ ನೆಸೆಸಿಟಿ ಇಲ್ಲ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕ್ಯಾರೆಟ್ದ ಜಾಗದಲ್ಲಿ ನಿಮಗೆ ಬೇಕಾದರೆ ನಿಮ್ಮ ಇಷ್ಟದ್ದೇನಾದರೂ ವೆಜಿಟೇಬಲ್ ಹಾಕ್ಬೋದು. ನನಗೆ ಇದು ಕ್ಯಾರೆಟ್ ಸಾಕು ಅಂತ ಅನ್ನಿಸ್ತು, ಅದಕ್ಕೆ ನಾನು ಕ್ಯಾರೆಟ್ ಹಾಕಿದ್ದೀನಿ ನೋಡಿ. ಈ ಕನ್ಸಿಸ್ಟೆನ್ಸಿ, ಒಂಚೂರು ನೀರು ಹಾಕಿದ್ದೀನಿ ಆಮೇಲಿಂದ. ಇವಾಗ ಕಡಾಯಿ ಇಟ್ಕೊಂಡು ಅದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿ ಮಾಡಿ, ಈಗ ಅದಕ್ಕೆ ಒಗ್ಗರಣೆ ಕೊಡಿ. ಅಂದರೆ ಒಂದು ಚುಟ್ಕಿ ಸಾಸಿವೆ ಹಾಕಿ, ಹಾಗೆ 2 ಪಿಂಚು ಎಳ್ಳು ಹಾಕಿ. ಅದು ಚಟಪಟ ಅನ್ಬೇಕಾದ್ರೆ ಇದು ಚಟಪಟ ಅಂತೆ, ಎರಡೂ ಚಟಪಟ ಆಗೋ ತನಕ ಕಾಯಬೇಕು. ಕಾದರೆ ಮಾತ್ರ ನಿಮ್ಗೆ ಅದರದ್ದು ಟೇಸ್ಟ್ ಸಿಗೋದು. ಓಕೆ, ಇವಾಗ ಒಂದೇ ಒಂದು ಸೌಟು ಹಿಟ್ಟು ಹಾಕಿ, ಅದು ಮಿಕ್ಸ್ ಮಾಡಿದೆ. ಸ್ಪ್ರೆಡ್ ಮಾಡಬೇಕಂತಿಲ್ಲ, ಮುದ್ದೆ ಬಿದ್ದಿದ್ರೆ ಒಂಚೂರು ಸರಿ ಮಾಡ್ಬೋದು, ಯಾಕಂದರೆ ಸ್ವಲ್ಪ ದಪ್ಪ ಬೇಯಬೇಕಲ್ಲ, ಸ್ವಲ್ಪ ಮೆತ್ತಗೆ ಬೇಯಬೇಕಿದು ನೋಡಿ. ಒಂಚೂರು ಎಣ್ಣೆ ಡ್ರಿಸಲ್ ಮಾಡ್ಕೊಳ್ಳಿ, ಮತ್ತು ಕವರ್ ಹೆಂಡ್ ಕುಕ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ, ಲೋ ಮೀಡಿಯಂ ಫ್ಲೇಮಲ್ಲಿ. ಮೀಡಿಯಂ ಫ್ಲೇಮಲ್ಲಿ ಹಾಕ್ಬಿಟ್ರೆ ಸಿದೋಗ್ಬಿಡತ್ತೆ, ಲೋ ಮೀಡಿಯಮಲ್ಲಿ ನೋಡಿ. ಇವಾಗ ಹೆಂಗೆ ಉಬ್ಬಿ ಬಂದುಬಿಟ್ಟಿದೆ ನೋಡಿ. ಹೌದಾ, ಇವಾಗ ಚೆಕ್ ಮಾಡಿ ಆಗಿದೆಯಾ ಅಂತಂದ್ಬಿಟ್ಟು ನೋಡಿಬಿಟ್ಟು ಫ್ಲಿಪ್ ಮಾಡಿ. ಅದು ಎಳ್ಳು ಮತ್ತು ಸಾಸಿವೆ ಹುರಿದ್ಬಿಟ್ಟು ಎಷ್ಟು ಸಿಡಿದು ಎಷ್ಟು ಚೆನ್ನಾಗಾಗುತ್ತೆ ನೋಡಿ, ಎಷ್ಟು ಚೆನ್ನಾಗಾಗಿದೆ ನೋಡಿ ದೋಸೆ. ನೋಡಿದ್ರಲ್ಲ, ಈ ಕಲರ್ ಬರಬೇಕು ಆವಾಗ ಅದು ಕರೆಕ್ಟು ಅಂತ. ನಾವದು ಇವಾಗ ಫ್ಲಿಪ್ ಮಾಡಿ ಮತ್ತೆ ತೆಗಿಬೇಕಾದ್ರೆ ಬ್ಯಾಕ್ ಸೈಡು ಕೂಡ ಅಷ್ಟೇ ಚೆನ್ನಾಗಿ ಫ್ಲಿಪ್ ಇದು ಫ್ರೈ ಆಗಿರ್ತದೆ, ಕ್ರಿಸ್ಪಿ ಕೂಡ ಆಗಿರುತ್ತೆ. ಇದೇನು ಅಂದರೆ ಕ್ರಿಸ್ಪಿ ಫ್ರಮ್ ಔಟ್ಸೈಡ್, ಸಾಫ್ಟ್ ಫ್ರಮ್ ಇನ್ಸೈಡ್. ಹೊರಗಡೆಯಿಂದ ಕ್ರಿಸ್ಪಿ, ಒಳಗಡೆಯಿಂದ ಸಾಫ್ಟ್. ನೋಡಿ ಅದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿದ್ರಲ್ಲ. ನೋಡಿ ನೋಡಿ ನೋಡಿದ್ರ, ಇವಾಗ ನೋಡಿ ಅದನ್ನು ಟ್ರಾನ್ಸ್ಫರ್ ಮಾಡಿ ಪ್ಲೇಟ್ಗೆ. ಆ ಸೈಡಲ್ಲೆಲ್ಲ ಇರುತ್ತೆ ನೋಡಿ, ಪ್ಲೇಟಲ್ಲಿ ಕೂಡ ಬಿದ್ದಿದೆ ನೋಡಿ. ಎಷ್ಟು ಚೆನ್ನಾಗಾಗತ್ತೆ ಅಂದರೆ
ತುಂಬಾ ಟೇಸ್ಟಿ ಆಗುತ್ತೆ. ನಾನಿದನ್ನು ಹೆಲ್ದಿಯಾಗಿ ಮಾಡಿದ್ದೀನಿ, ಅಕ್ಕಿ ಹಾಕಲೇ ಇಲ್ಲ ನಾನು ಇದಕ್ಕೆ. ನೋಡಿ ಇವಾಗ ತೋರಿಸ್ತೀನಿ ನಿಮಗೆ, ಮುರಿದು ಬಿಟ್ಟು ಎಷ್ಟು ಸಾಫ್ಟಾಗಿ ಹೊರಗಡೆಯಿಂದ ಕ್ರಿಸ್ಪಿ, ಒಳಗಡೆಯಿಂದ ನೋಡಿ ಎಷ್ಟು ಚೆನ್ನಾಗಿ ರವೆ ಇಡ್ಲಿ ಆಗಿ ಬಂದಿದೆ. ಹೌದಾ, ನಾನಿದನ್ನು ಚಟ್ನಿ ಜೊತೆ ಎಂಜಾಯ್ ಮಾಡಲಿಕ್ಕೆ ಇಟ್ಟಿದ್ದೀನಿ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ. ಈ ಅಳತೆಯಲ್ಲಿ ನಿಮ್ಗೆ ಆರಾಗುತ್ತೆ. ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಎಲ್ಲರಿಗೆ ನಮಸ್ಕಾರ.